ஒரு நிமிஷம் இல்லை ஆன்சர் மாட்டேன். காஷ்மீர் ஃபைல்ஸ்க்கும் இதுக்கும் யாவது சம்பந்தம் இல்ல, ಯಾಕಂದ್ರೆ ಆ ವಿಷಯ ಬರಲೇ ಇಲ್ಲ. ಕಾಶ್ಮೀರ್ ಫೈಲ್ಸ್ ನಡೀತಾ ಇದೆ ಪಿಕ್ಚರ್, ಅದೆಲ್ಲೂ ತೆಗಿತಾ ಇಲ್ವಲ್ಲ, ಯಾರು ತೆಗಿತಾ ಇಲ್ವಲ್ಲ. ಆಮೇಲೆ ಇವನ್ ಜೇಮ್ಸ್ ಆಗ್ಬೇಕಾದ್ರೆ ಪ್ರೊಡ್ಯೂಸರ್ ಏನೋ ತೆಗೆದುಬಿಟ್ಟು ಯಾವತ್ತು ಒಳ್ಳೆ ಸಿನಿಮಾಗೆ ಹೋಗ್ಬೇಕಾದ್ರೆ ಯಾವತ್ತು ನಮ್ಮ ಫ್ಯಾಮಿಲಿಲಾಗಲಿ ಯಾವ ಫ್ಯಾಮಿಲಿಲೂ ಒಳ್ಳೆ ಸಿನಿಮಾ ನಡಿಬೇಕಾದ್ರೆ ಯಾವತ್ತು ಆ ಚಿತ್ರ ಕೈ ಇಡಲೇಬಾರ್ದು. ಅದು ನಮ್ಮ ಅಪ್ಪಾಜಿ ಅಮ್ಮ ನಾವು ಕಲ್ತಿರೋ ಪಾಠ ಅದೇ. ಯಾವತ್ತು ಒಳ್ಳೆ ಸಿನಿಮಾಗಳಿಗೆ ಅದು ಯಾವುದೇ ಭಾಷೆ ಆಗಿರ್ಬೋದು ಯಾವತ್ತು ನಾವು ಕೈ ಇಡೋಕೆ ಹೋಗಲ್ಲ. ಇದು ಪುನೀತ್ ಅದು ತುಂಬ ಎಮೋಷ್ನಲ್, ಎಲ್ಲರಿಗೂ ಎಮೋಷನ್, ಒಂದು ಎಮೋಷನ್ ಇದೆ ಸಿನಿಮಾದಲ್ಲಿ. ಅದಕ್ಕೋಸ್ಕರ ಯಾವುದೇ ಆಗಲಿ ಕಾಶ್ಮೀರ್ ಫೈಲ್ಸ್ಗೆ ಸಮ ಇವಾಗ ತಿರುಪತಿ ಅಂದ ತಕ್ಷಣ ಒಂದು ದೊಡ್ಡ ಸಿನಿಮಾ. ಸೊ ದೊಡ್ಡ ಸಿನಿಮಾ ಅಂದ ತಕ್ಷಣ ಥಿಯೇಟ್ರ್ನವ್ರೆಲ್ಲ ಏನು ಮಾಡ್ತಾರೆ ಕೊಂಚ ಇದಾಗಿ ಸಪೋರ್ಟ್ ಮಾಡೋದು ಸಹಜ. ಬಟ್ ಈ ಸಿನಿಮಾಗೆ ಅದು ಸಪೋರ್ಟ್ ಮಾಡೋಕ್ಕೆ ಅವ್ರು ಬಂದು ಆ ಪ್ರಾಬ್ಲಮ್ ಹೇಳ್ಕೊಟ್ಟಿದ್ರು. ಕಾಶ್ಮೀರ್ ಫೈಲ್ಸ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್. ಇಲ್ಲ ಇಲ್ಲ, ನಾನು ಪೊಲಿಟಿಕಲಾಗಿ ಬಂದಿಲ್ಲ ಸರ್, ನಾನು ಇಂಡಸ್ಟ್ರಿ ಇಲ್ಲ, ಒನ್ ಮಿನಿಟ್ ಇಲ್ಲ, ಲೆಟ್ ಮಿ ಟೆಲ್ ನಾನೊಬ್ಬ ಇಂಡಸ್ಟ್ರಿ ಹೀರೋ ಮಾತಾಡ್ತೀನಿ ಸರ್, ಶಿವಣ್ಣನಾಗ ಮಾತಾಡ್ತಿದ್ದೀನಿ ಹೊರತು ಯಾವ ಪೊಲಿಟಿಕಲ್ ಇದು ಬರೋ. ಇವತ್ತು ಬೊಬ್ಬಾಯ್ ಸರ್ ಮನೆಗೆ ಬಂದಿರೋದು ನಮ್ದು ಬೇರೆ ವರ್ಗಕ್ಕೆ ಬಂದಿದ್ದು. ಅಟ್ ದ ಸೇಮ್ ಟೈಮ್ ಈ ಪ್ರಾಬ್ಲಮ್ ಇದ್ದಿದ್ದರಿಂದ ಶ್ರೀಕಾಂತ್ ಇವ್ರನ್ನ ಬರಕ್ಕೆ ಹೇಳಿದ್ದೆ, ಯಾಕೆ ಬಂದು ನೀವೇ ಮಾತಾಡ್ಬಿಡಿ ಫ್ರೆಂಡ್ಲಿ. ಯಾಕಂದ್ರೆ ಅವ್ರು ನೆನ್ನೆ ಸರ್ ಅವ್ರ ಸಾಹೇಬ್ರು ಮೂರು ಸತಿ ಫೋನ್ ಮಾಡಿ ಮಾತಾಡಿ ಏನು ಪ್ರಾಬ್ಲಮ್. ನನಗೂ ಆ್ಯಕ್ಚುಯಲ್ ಪ್ರಾಬ್ಲಮ್ ಗೊತ್ತಿಲ್ಲ, ಯಾಕೆ ಪ್ರೊಡ್ಯೂಸರ್ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅಭಿಮಾನಿಗಳು ತುಂಬ ಜನ ಇದೇ ಆರೋಪ ಮಾಡ್ತಿದ್ದಾರೆ. ಏನು ಕಾಶ್ಮೀರ್ ಫೈಲ್ಸ್ಗೋಸ್ಕರ ಇದ್ದಾರೆ? ಇಲ್ಲ, ಕಾಶ್ಮೀರ್ ಫೈಲ್ ಕೋರ್ಸ್ ಅಲ್ಲ ರೀ, ತ್ರಿಬಲ್ ಆರ್ ಕೋರ್ಸ್ ಹಾಕೊಂಡು ಒತ್ತರ ಅಭಿಮಾನಿಗಳೇ ಆರೋಪ ಮಾಡ್ತಾರೆ. ಅಭಿಮಾನಿಗಳು ತುಂಬ ಜನ ಇಷ್ಟ ಏನಕ್ಕೆ ಅದು ನಮ್ಗೆ ಗೊತ್ತಿಲ್ಲ. ಆ್ಯಕ್ಚುಲಾಗಿ ನಾನು ನೋಡ್ರವರೆಗೂ ಶೋ ಬುಕ್ ಮೈ ಶೋಲಿ ನೀವು ಎತ್ತು ನೋಡಿ ಮಲ್ಟಿಪ್ಲೆಕ್ಸ್ ಯಾವ್ಯಾವ ಶೋ ಎಲ್ಲಿದೆ ಕೋಲಾರ ಅಂತ ಅವಾಗ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ನೀವು ಮೀಡಿಯಾದವ್ರು ಒಂದು ನಿಮಿಷ ನಿಮಗೆ ಎಲ್ಲ ಗೊತ್ತಿರುತ್ತೆ. ಒಂದು ನಿಮಿಷ ನೀವು ಒಂದು ಎಲ್ಲ ಗೊತ್ತಿರುತ್ತೆ ನಿಮಗೆ. ನೀವೇ ತೆಗೆದು ನೋಡಿ, ಯು ಓಪನ್ ದ ದಿಸ್ ಮನ್ ಏನು ಇದು ತೆಗೆದ್ರೆ ನೀವು ಬುಕ್ ಮೈ ಶೋ ಬುಕ್ ಮಾಡಿದ್ರೆ ನಿಮ್ಗೆ ಎಲ್ಲ ಗೊತ್ತಾಗುತ್ತಲ್ಲ, ಎಲ್ಲ ಮಾತಾಡ್ತೀರಾ ನೀವು. ಅದನ್ನ ನೋಡಿ ಫಸ್ಟು, ನೀವು ನೋಡಿ ಫಸ್ಟ್ ನೀವು ನೋಡಿ ಅದನ್ನ ನೋಡ್ಬಿಟ್ಟು ಆಮೇಲೆ ಜನಗಳಿಗೆ ಹೇಳಿ. ಸರ್ ಒಂದು ನಿಮಿಷ ಸರ್ ನಿಮ್ಗೆ ಕರ್ತವ್ಯ ಏನು ಗೊತ್ತಾ ಸರ್, ನಿಮ್ಮ ಕರ್ತವ್ಯ ಏನು ಗೊತ್ತಾ, ಎಲ್ಲ ಚೆಕ್ ಮಾಡಿ ಜನಗಳಿಗೆ ಹೇಳಬೇಕು. ನೀವು ಹೇಳಬೇಕು, ನಾನು ಹೇಳೋದಲ್ಲ, ನೀವು ಹೇಳಬೇಕು. ಈ ಥರ ಇದೆ, ನೀವು ನೋಡಿ ಯಾವ್ದು ಸಿನಿಮಾ ಅಂತ ನೋಡಿ ಅಂತ ಹೇಳಬೇಕು.